ನಾಳೆ ಅಥವಾ ನಾಡದು ಕಾಂಗ್ರೆಸ್ ಮೊದಲ ಪಟ್ಟಿ ಬಿಡುಗಡೆ ಇನ್ಫ್ಯಾಕ್ಟ್ ಇವತ್ತು ಆಗಬೇಕಾಗಿತ್ತು ಆದರೆ ಹಬ್ಬ ಇರೋದ್ರಿಂದ ಹಬ್ಬಕ್ಕೆ ಟಿಕೆಟ್ ಕೂಡ ಒಂದು ಸ್ವಲ್ಪ ಹೋಲ್ಡ್ ಮಾಡ್ಕೊಂಡಿದ್ದಾರೆ ಬೆಂಗಳೂರಿನಲ್ಲಿ ಕೆಪಿಸಿಸಿ ಪ್ರೆಸಿಡೆಂಟ್ ರು ಡಿ ಕೆ ಶಿವಕುಮಾರ್ ಅವರು ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ ಎಐಸಿಸಿ ಪ್ರೆಸಿಡೆಂಟ್ ರು ಬೆಂಗಳೂರಿಗೆ ಬಂದಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅವರು ಅಂದಿದ್ದಾರೆ ಇವತ್ತು ಮೊದಲ ಪಟ್ಟಿ ಬಿಡುಗಡೆ ಆಗಬೇಕಾಗಿತ್ತು ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಿಗೆ ಬಂದಿದ್ದಾರೆ ಹಾಗಾಗಿ ಪಟ್ಟಿ ಬಿಡುಗಡೆ ಇಲ್ಲ ಒಂದೆರಡು ದಿನ ಟೈಮ್ ಬೇಕು ನಮಗೆ ಪ್ರಾಬಬಲಿ ನಾಳೆನೂ ಬಿಡುಗಡೆ ಆಗಲಿಕ್ಕಿಲ್ಲ ರೀ 110 ರಿಂದ 120 ಅಭ್ಯರ್ಥಿಗಳ ಪಟ್ಟಿಯನ್ನು ನಾವು ಫೈನಲೈಸ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಮೊದಲ ಪಟ್ಟಿಯಲ್ಲಿ ಬಹುತೇಕ ಹಾಲಿ ಶಾಸಕರಿಗೆ ಟಿಕೆಟ್ ಖಚಿತ ಫ್ರೀಡಂ ಆಪಲ್ ಕಲ್ತು ಗಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಮೊದಲ ಪಟ್ಟಿಯಲ್ಲಿ ಯಾರಿಗೆ ಬೇವು ಕೊಡ್ತಾರೆ ಯಾರಿಗೆ ಬೆಲ್ಲ ಕೊಡ್ತಾರೆ ವಲಸಿಗರು ಸಿಕ್ಕಾಪಡ ಜನ ಇದ್ದಾರೆ ಅವರಿಗೂನುವೇ ಏನಾದರೂ ಕೊಡ್ತಾರಾ ಕಾದ್ ನೋಡಬೇಕು ಈಗ ನಾವು 15 ಲಕ್ಷ ಆಕ್ತಿವಿ ಅಂತ ಹೇಳಿದ್ರಲ್ಲ ಅಕೌಂಟ್ ಗೆ ಏನಾಯ್ತು 15 ಲಕ್ಷ ನಾವು ಆ ತರ ಅಲ್ಲ ಎಲ್ಲ ಆದಾಯ ಇದನ್ನ ಆದಾಯನ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಯಾರಿಗೆ ಮಾಡಿದ್ರು 10 ಗಂಟೆ ಕರೆಂಟ್ ಕೊಡ್ತೀವಿ ಅಂತ ಕೊಟ್ಟಿದ್ರು ನೀವು ಮ್ಯಾನಿಫೆಸ್ಟ್ ಅನ್ನು ನೀವು ತೆಗೆದು ನೋಡಿ ಎಲ್ಲರ ಆದಾಯ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು ಯಾರ ಆದಾಯ ಡಬಲ್ ಮಾಡಿದ್ರು ಯಾರ ಆದಾಯನ ಡಬಲ್ ಮಾಡಲಿಲ್ಲ ಸೋ ಹಾಗೆ ನುಡಿದಂತೆ ಬಿಜೆಪಿ ಅವರು ನಡೆಯಕ ಆಗಲಿಲ್ಲ ಆದರೆ ನಾವು ಏನು ಮಾತು ಕೊಟ್ಟಿದ್ದೇವೆ ಆ ಮಾತನ್ನು ನಾವು ಉಳಿಸ್ಕೊಂಡಿದ್ದೇವೆ ಉಳಿಸ್ಕೊಳ್ತೇವೆ ನಾವು ಈಗಾಗಲೇ ಎಲ್ಲ ಎಕನಾಮಿಸ್ಟ್ ನಾವು ಸಿದ್ದರಾಮಯ್ಯನವರೆಲ್ಲ ಕೂತ್ಕೊಂಡು ಎಲ್ಲಿಂದ ತರೋದು ಹೇಗೆ ತರೋದು ಅಂತ ಹೇಳಿ ನಾವು ತೀರ್ಮಾನ ಮಾಡಿದ್ದೇವೆ ನಾವು ಮಾತು ಕೊಟ್ಟದ್ದನ್ನು ನಾವು ಉಳಿಸ್ಕೊಳ್ಳಿಲ್ಲ ಅಂದರೆ ಮುಂದಕ್ಕೆ ನಾವು ವೋಟ್ ಕೇಳೋಕ್ಕೆ ಬರುವುದಿಲ್ಲ ಆದರೆ ಬಿಜೆಪಿ ಅವರ ಮ್ಯಾನಿಫೆಸ್ಟ ನಾಳೆ ನಾಡಿದ್ರಲ್ಲಿ ಅವರು ಏನು ಮಾತು ಕೊಟ್ಟಿದ್ರು ಏನು ಮಾತು ತಪ್ಪಿದ್ದಾರೆ ಅನ್ನೋದನ್ನು ರಾಜ್ಯ ಜನತೆಗೆ ನಿಮ್ಮ ಮುಖಾಂತರ ತಿಳಿಸಿ ಫ್ರೀಡಂ ಆಪಲ್ ಕಲ್ತು ಗಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ